ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಇದು ಬಂದುಬಿಟ್ಟು ಪಾಪು ಫಸ್ಟ್ ಇಯರ್ ಇರೋವಾಗ ಕೃಷ್ಣ ಜನ್ಮಾಷ್ಟಮಿ ದಿನ ಪಾಪುಗೆ ಕೃಷ್ಣ ವೇಷ ಹಾಕಿಬಿಟ್ಟು ಫೋಟೋ ತೆಗೆಸಿರೋದು. ಎರಡನೇ ವರ್ಷ ರಾಧೆ ಮಾಡಬೇಕು ಅಂದ್ಕೊಂಡ್ವಿ, ಬಟ್ ಅದಾಗಲಿಲ್ಲ. ಹಾಗಾಗಿಬಿಟ್ಟು ಈಗ ಥರ್ಡ್ ಇಯರ್ ಅವಳಿಗೆ, ಈ ಟೈಮು ಅವಳಿಗೆ ರಾಧೆ ಮಾಡಿಬಿಟ್ಟು ಮನೆಯಲ್ಲೇ ನಾನೇ ರೆಡಿ ಮಾಡಿದೆ. ಸೊ ಹೇಗೆ ರೆಡಿ ಮಾಡ್ಬೋದು ಮಕ್ಕಳನ್ನ ಮನೆಯಲ್ಲಿ ಈ ಥರ ಅಂತೇಳಿ ವಿಡಿಯೋ ಶೂಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಇಲ್ಲಿ ಫಸ್ಟು ನಾನು ಡ್ರೆಸ್ ಎಲ್ಲ ಹಾಕ್ಬಿಟ್ಟಿದ್ದೀನಿ ಪಾಪುಗೆ. ನೆಕ್ಸ್ಟು ಮಾಯಿಶ್ಚರೈಸರ್, ಒಂದು ಬೇಬಿ ಕ್ರೀಮ್ನ ಅಪ್ಲೈ ಮಾಡ್ತಿದ್ದೀನಿ. ಬೇಬಿ ಕ್ರೀಮ್ ಬಿಟ್ಟು ಬೇರೆ ಯಾವುದೇ ಥರದ ಕ್ರೀಮ್ಸ್ನ ಯೂಸ್ ಮಾಡಬೇಡಿ, ತುಂಬ ಸೆನ್ಸಿಟಿವ್ ಇರುತ್ತಲ್ಲ ಸ್ಕಿನ್ನು, ಹಾಗಾಗಿಬಿಟ್ಟು ಬೇಬಿ ಕ್ರೀಮ್ನೇ ಯೂಸ್ ಮಾಡಿ. ಈಗ ನಾರ್ಮಲಾಗಿ ಸ್ವಲ್ಪ ಪೌಡರ್ ಅಪ್ಲೈ ಮಾಡ್ತಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಲೈಟಾಗಿ ಐಬ್ರೋ ಫಿಲ್ ಮಾಡ್ತಿದ್ದೀನಿ, ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಈ ಥರ ಮಾಡ್ತಿದ್ದೀನಿ. ಹೇರ್ ಸ್ಟೈಲು ಅವೆಲ್ಲ ಮಾಡೋದಕ್ಕೂ ಮುಂಚೆ ಸೊ ಏನೇನು ಹಾಕಬೇಕಲ್ಲ, ಬಳೆ, ಸರ, ಈ ಥರವೆಲ್ಲ ಹಾಕ್ಕೊಂಬಿಡಿ. ಫಸ್ಟು ರೆಡಿ ಮಾಡ್ಕೊಂಬಿಡ್ತಿದ್ದೀನಿ ಇಲ್ಲಿ ಪಾಪುಗೆ. ಇಲ್ಲಿ ನಾನು ಇಯರಿಂಗ್ಸ್ನ ಅವಳು ಕಿವಿಗೆ ಹಾಕ್ತಿಲ್ಲ, ಜಸ್ಟ್ ಆಲ್ರೆಡಿ ಅವಳ್ದು ರಿಂಗ್ ಹಾಕಿದ್ದೀವಲ್ಲ ಅದಕ್ಕೆ ನಾನು ಹಾಕ್ತಿದ್ದೀನಿ ಇಯರಿಂಗ್ಸ್ನ. ಲೈಟ್ ವೇಟ್ ಇದೆ ಹಾಗಾಗಿಬಿಟ್ಟು ಹಾಕ್ತಿದ್ದೀನಿ ಅದನ್ನ. ನೆಕ್ಸ್ಟ್ ಬಂದುಬಿಟ್ಟು ಹೇರ್ ಸ್ಟೈಲ್ ಮಾಡ್ಕೊಳ್ತಿದ್ದೀನಿ. ನಾವಿಲ್ಲಿ ಬೈತಾಲೆ ಬೊಟ್ಟು ಎಲ್ಲ ಹಾಕ್ಕೊತೀವಲ್ಲ, ಹಾಗಾಗಿಬಿಟ್ಟು ಹೇರ್ ಸ್ಟೈಲ್ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಬಿಡೋ ಬದಲು ಚಿಕ್ಕದಾಗಿ ಏನಾದರೂ ಹೇರ್ ಸ್ಟೈಲ್ ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಲೈಟಾಗಿ ಟ್ವಿಸ್ಟ್ ಮಾಡ್ತಿದ್ದೀನಿ ನೋಡಿ. ಈ ಥರ ಟ್ವಿಸ್ಟ್ ಮಾಡಿಕೊಂಡು ಬೇಬಿ ಕ್ಲಿಪ್ಸ್ ಬರುತ್ತಲ್ಲ ಅದರಿಂದ ನೀವು ಸೆಕ್ಯೂರ್ ಮಾಡ್ಕೊಳ್ಳಿ. ಇಲ್ಲಿ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂದರೆ, ನನ್ನ ಹತ್ರ ಈ ಥರದ ಒಂದು ಹೇರಿಂದು ಸೆಟ್ ಇದೆ, ಅಂದರೆ ನಾನು ಆನ್ಲೈನಲ್ಲಿ ತರಿಸಿದ್ದೆ. ಇದನ್ನ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಯೂಸ್ ಮಾಡ್ಬೋದು. ಈ ಥರ ಅದಕ್ಕೆ ಈ ಥರ ಕ್ಲಿಪ್ಸ್ ಕೊಟ್ಟಿದ್ದಾರೆ, ಅದನ್ನು ನಾನು ಇಲ್ಲಿ ಯೂಸ್ ಮಾಡಿಬಿಟ್ಟು ಅಲ್ಲಿ ಅವಳಿಗೆ ಜಡೆ ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಇದನ್ನ ಜಸ್ಟ್ ಫಿಕ್ಸ್ ಮಾಡ್ತಿದ್ದೀನಿ. ಇದು ಮಕ್ಕಳಿಗೂ ತುಂಬಾ ಕಂಫರ್ಟಬಲ್ ಇರುತ್ತೆ. ಸೊ ರಾಧೆಗೆ ಕಂಪ್ಲೀಟಾಗಿ ಜಡೆ ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಇಲ್ಲಿ ಲೈಟಾಗಿ ಜಡೆ ಹಾಕ್ತಿದ್ದೀನಿ ನೋಡಿ.
ಇವಾಗ ಹೇರ್ ಸ್ಟೈಲ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟು ಬೈತಾಲೆ ಬಟ್ಟು ಅದನ್ನೆಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಳ್ತಿದ್ದೀನಿ. ಇದಕ್ಕೂ ಅಷ್ಟೇ, ನೀವು ಏನೇ ಸೆಕ್ಯೂರ್ ಮಾಡಲಿ ಅದನ್ನು ಬೇಬಿ ಪಿನ್ಸ್ ಬರುತ್ತಲ್ಲ, ಬೇಬಿ ಕ್ಲಿಪ್ಸ್, ಅದರಿಂದನೇ ಯೂಸ್ ಮಾಡಿಬಿಟ್ಟು ಮಾಡಿ. ಅದರಿಂದ ಪಾಪುಗೂ ಏನೂ ನೋವಾಗೋದಿಲ್ಲ, ಅಂಡ್ ಸೆಕ್ಯೂರ್ ಆಗಿರುತ್ತೆ. ನೆಕ್ಸ್ಟ್ ಏನು ಮಾಡಿದ್ದೀನಿ ಅಂದರೆ, ನನ್ನ ಹತ್ರ ಈ ಥರ ಸೈಡಿಗೆ ಹಾಕ್ಕೊತಾರಲ್ಲ ಆ ಥರ ಇದ್ವು ಇಯರ್ ಚೈನ್ಸ್, ಅದನ್ನ ನಾನು ಇಲ್ಲಿ ಯೂಸ್ ಮಾಡಿಬಿಟ್ಟು ಈ ಥರ ಹಾಕಿದರೆ ಲುಕ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಅದನ್ನೂ ಅಷ್ಟೇ ಕ್ಲಿಪ್ಸಿಂದ, ಬೇಬಿ ಕ್ಲಿಪ್ಸಿಂದ ಈ ಥರ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಬ್ರೈಡಲ್ ಥರ ಕಾಣುತ್ತೆ ಅಂತ ಹೇಳಿಬಿಟ್ಟು ಈ ಥರ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ರಾಖಿಗಳನ್ನ ಯೂಸ್ ಮಾಡಿ ಕೈಗಳಿಗೆ ಬಾಜು ಬಂದ್ ಥರ ಕಟ್ತಾ ಇದ್ದೀನಿ. ಸೊ ಮಕ್ಕಳಿಗೂ ಕಂಫರ್ಟ್ ಇರುತ್ತೆ, ಹಾಗೆ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನಾನು ಪೆಟ್ರೋಲಿಯಂ ಜೆಲ್ಲಿನ ಅಪ್ಲೈ ಮಾಡ್ತಿದ್ದೀನಿ. ಮಕ್ಕಳಿಗೆ ಆದಷ್ಟು ಲಿಪ್ ಬಾಮ್ನೇ ಯೂಸ್ ಮಾಡಿ, ಲಿಪ್ಸ್ಟಿಕ್ ಯೂಸ್ ಮಾಡೋದು ಬೇಡ. ಬಟ್ ಇಲ್ಲಿ ನಾನು ಲಿಪ್ ಬಾಮ್ನ ಯೂಸ್ ಮಾಡಿದರೆ ಅವಳು ಕೇಳಲಿಲ್ಲ, ನನಗೆ ಲಿಪ್ಸ್ಟಿಕ್ ಬೇಕು, ಲಿಪ್ಸ್ಟಿಕ್ ಬೇಕು ಅಂತ ಕೇಳ್ತಾ ಇದ್ಲು. ಹಾಗಾಗಿಬಿಟ್ಟು ಲೈಟಾಗಿ ಲಿಪ್ಸ್ಟಿಕ್ ಅಪ್ಲೈ ಮಾಡಿದ್ದೀನಿ. ಸೊ ಲಿಪ್ಪಿಗೆ ಲಿಪ್ಸ್ಟಿಕ್ ಆಗಲಿ ಇಲ್ಲ ಅಂತಂದರೆ ಲಿಪ್ ಬಾಮ್ ಅಪ್ಲೈ ಮಾಡೋದಕ್ಕೂ ಮುಂಚೆ ನೀವು ಪೆಟ್ರೋಲಿಯಂ ಜೆಲ್ಲಿನ ಅಪ್ಲೈ ಮಾಡಲೇಬೇಕು. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಕಲರ್ ಬೊಟ್ಟುಗಳಿಂದ ನಾನು ಬ್ರೈಡಲ್ ಲುಕ್ ಕ್ರಿಯೇಟ್ ಮಾಡ್ತಿದ್ದೀನಿ ಈ ಥರ ಮಕ್ಕಳಿಗೆ. ಇಲ್ಲಿ ನಾನು ಯೂಸ್ ಮಾಡ್ತಿರೋದು ವೈಟ್ ಕಲರ್, ಹಾಗೆ ರೆಡ್ ಕಲರ್ನ ಯೂಸ್ ಮಾಡಿಬಿಟ್ಟು ಈ ಥರ ಡಾಟ್ ಡಾಟ್ಸ್ ಆಗಿ ಮಾಡ್ತಾ ಇದ್ದೀನಿ. ನೋಡಿ ನೆಕ್ಸ್ಟ್ ಫೈನಲಾಗಿ ಒಂದು ಬ್ಲ್ಯಾಕ್ ಕಲರಿಂದ ದೃಷ್ಟಿ ಬೊಟ್ಟು ಥರ ಇಟ್ಟಿದ್ದೀನಿ. ಫೈನಲಾಗಿ ವೇಲ್ನೆಲ್ಲ ಅರೇಂಜ್ ಮಾಡಿಬಿಟ್ಟು ಲುಕ್ ಹೇಗಿದೆ ಅಂತ ತೋರಿಸ್ತೀನಿ. ಸೊ ನೋಡಿ ನಮ್ಮ ಮುದ್ದು ರಾಧೇನ ರೆಡಿ ಆಗಿದ್ದಾಯಿತು, ತುಂಬಾ ಕ್ಯೂಟ್ ಕಾಣ್ತಿದ್ದಾಳೆ. ಹಾಗೆ ಯಾವುದೇ ಥರದ ಸ್ಕೂಲಲ್ಲಿ ಫಂಕ್ಷನ್ಸ್ ಇರುತ್ತಲ್ಲ ಈ ಥರ ಸಿಂಪಲ್ಲಾಗಿ ರೆಡಿ ಮಾಡ್ಕೊಳ್ಬೋದು ಮನೆಯಲ್ಲೇ ಇರೋ ಥಿಂಗ್ಸ್ನ ಯೂಸ್ ಮಾಡಿಕೊಂಡು. ಆ್ಯಕ್ಚುಲಿ ಇಲ್ಲಿ ಏನಾಗಿದೆ ಅಂದರೆ ವಾಯ್ಸ್ ಮಿಸ್ ಆಗಿದೆ. ಇಲ್ಲೇನು ಹೇಳ್ತಿದ್ದಾಳೆ ಅಂದರೆ, ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಅಂತೇಳಿ ಆರಾಧ್ಯನೂ ಹೇಳ್ತಿದ್ದಾಳೆ.